ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮಹಾನಗರ ಪಾಲಿಕೆ ವತಿಯಿಂದ ಲಾಕ್ಡೌನ್ ಇಂದ ತೊಂದರೆಗೆ ಒಳಗಾಗಿರುವ ನಗರದ ಬಡವರಿಗೆ ಫುಡ್ ಕಿಟ್ ನೀಡಲು ತೀರ್ಮಾನಿಸಲಾಗಿತ್ತು. ಈ ಕಿಟ್ಗಳ ಪ್ಯಾಕಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಎಂಬುದನ್ನು ಮಹಾನಗರ ಪಾಲಿಕೆಯ ಮೇಯರ್ ಸುನಿತಾ ಅಣ್ಣಪ್ಪ, ಉಪಮೇಯರ್ ಶಂಕರ್ ಗನ್ನಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತರಾದ ಚಿದಾನಂದ ವಟಾರೆ, ಚನ್ನಬಸಪ್ಪ ಸೇರಿದಂತೆ ಇನ್ನಿತರರು ಇದ್ದರು. ಇದಿನ ಇಲ್ಲಿ ಮಹಾನಗರ ಪಾಲಿಕೆಯಿಂದ ಯಾರು ಕರೋನಾದಲ್ಲಿ ನೊಂದಿರ್ತಾರೆ, ಕಷ್ಟ ಇರುತ್ತೆ ಅಂತವರಿಗೆ ಒಂದು 46,000 ಚಿಲ್ಲರೆ ಕಿಟ್ಟನ್ನ ಮಾಡುವಂತ ವ್ಯವಸ್ಥೆ ಮಾಡಿದೀವಿ. ಕಳೆದ ತಿಂಗಳು ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಸೇರಿದಾಗ ಈ ಥರ ಎಲ್ಲರಿಗೂ ಇದರ ಅವಶ್ಯಕತೆ ಇದೆ ಕಿಟ್ಟಿಂದು ಅಂತೇಳಿ ತೀರ್ಮಾನ ತಗೊಂಡಾಗ ನಾವೆಲ್ಲ ಸೇರಿಬಿಟ್ಟು ಕಿಟ್ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ತಗೊಂಡ್ವಿ. ಅದರ ಪರಿಣಾಮ ಇವತ್ತು 450 ರೂಪಾಯಿ ಸುಮಾರು 450 ರೂಪಾಯಿ ಬೆಲೆ ಬಾಳ 46,500 ಕಿಟ್ಟನ್ನು ಮಾಡಿಸ್ತಾ ಇದ್ದೀವಿ. ವಾರ್ಡಲ್ಲಿ ಪ್ರತಿ ವಾರ್ಡಿಗೆ 1,000 ಅಂತ ಇದನ್ನು ಕೊಡುತ್ತೆ. ಅಲ್ಲಿ ಕಾರ್ಪೊರೇಟ್ರು ಮತ್ತು ವಾರ್ಡ್ ಸಮಿತಿಯವರು ಸೇರಿಕೊಂಡು ನಮ್ಮ ಅಧಿಕಾರಿಗಳು ಸೇರಿಕೊಂಡು BPL ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಅಂಥವರಿಗೆ ನೋಡಿ ಮತ್ತು ತುಂಬ ಕಷ್ಟ ಈ ಸಂದರ್ಭದಲ್ಲಿ ಯಾರು ಕಷ್ಟದ ವರ್ಗದಲ್ಲಿ ಕೆಲಸ ಮಾಡ್ತಿರ್ತಾರೆ, ಯಾರಿಗೆ ಸಂಬಳ ಆ ಥರದ್ದೇನೂ ಸಿಗ್ತಾ ಇಲ್ಲ ಅಂಥವರಿಗೆ ಇದನ್ನು ಕೊಡುವಂಥ ಒಂದು ವ್ಯವಸ್ಥೆನ. ಅಕ್ಕಿ ಸೊಸೈಟಿಯಿಂದ ಈಗ ನಿಮಗೆ ಗೊತ್ತಿದೆ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಎರಡು ಸೇರಿ ಪರ್ ಹೆಡ್ಗೆ 1 KG ಕೊಡ್ತಿದ್ದಾರೆ. ಅದಿನ್ನು 2-3 ತಿಂಗಳ ತನಕ ಅವ್ರಿಗೆ ಕೊಡ್ತಾರೆ. ಹಾಗಾಗಿ ಅಕ್ಕಿ ಒಂದು ಬಿಟ್ಟು ಉಳಿದಿದೆಲ್ಲ ನಾವು ಕೊಡ್ತಾರೆ. ಕಿಟ್ಟಲ್ಲಿ ಸಾಸಿವೆ, ಎಣ್ಣೆ, ಗೋಧಿ ರವೆ ಮತ್ತು ಸೋಪು, ಆಮೇಲೆ ಹೆಸರು ಕಾಳು, ಉಪ್ಪು, ಸಕ್ಕರೆ ಮತ್ತು ಬೇಳೆ 9 ಐಟಮ್ ಇದೆ ಟೋಟಲ್. ಪ್ರತಿ ದಿನ ನಮ್ಗೆ ಏನು ಯೂಸ್ ಆಗುತ್ತೋ ಅಂತ ಐಟಮ್. ಜ್ಞಾನೇಶ್ವರ ಅವ್ರು ಕಾಣಲ್ಲ ದೀರ್ಘ ಇವತ್ತಿನ ದಿನ ನಮ್ಮ ವಾರ್ಡಿಗೆ ಇಟ್ಕೊಡೋಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ಸುಮಾರು 46,800 ಕಿಟ್ಟನ್ನು ಇವತ್ತು ರೆಡಿ ಆಗ್ತಾರೆ. ಇಲ್ಲಿ ಪ್ರತಿ ವಾರ್ಡಿಗೂ 1,000 ಕೊಡಬೇಕು ಆಗಿ ಯೋಚನೆ ಮಾಡಿದ್ವಿ. ಅದೇ ರೀತಿಯಲ್ಲಿ ನಮ್ಮ MLA, MP, MLC ಮತ್ತು ನಾಮಿನೇಟ್ ಕಾರ್ಪೊರೇಟ್ರು ಅಷ್ಟು ಜನಕ್ಕೂ ಕೊಡೋ ವ್ಯವಸ್ಥೆ ಆಗ್ತಾಯಿದೆ. ಅತಿ ಬಡತನದಲ್ಲಿರೋಂಥವ್ರು, BPL ಕಾರ್ಡಲ್ಲಿ ಇರೋಂಥವ್ರಿಗೆ ಅದು ಮುಟ್ಟಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ. ಹಿಂದೇನೋ ನಾವು ಹೋದ ವರ್ಷನೂ ನಗರಪಾಲಿಕೆಯಿಂದ ಮಾಡಿದ್ದೀವಿ, ಈ ವರ್ಷನೂ ಅದೇ ರೀತಿಯಲ್ಲಿ ಯೋಚನೆ ಮಾಡಿ ಮುಂದೆ ಹೋಗಿದ್ದೀವಿ. ಇನ್ನು ಮುಂದೇನೋ ಹಲವಾರು ಕೆಲಸಗಳು ಇಟ್ಕೊಂಡು ಚರ್ಚೆ ಮಾಡ್ತಾಯಿದ್ವಿ, ಯಾವ ರೀತಿಯಲ್ಲಿ ಸಹಕಾರ ಕೊಡಬೇಕು ಅನ್ನೋದು ಚರ್ಚೆ ಮಾಡ್ತಾಯಿದ್ವಿ. ಮೇಯರ್ ಆಗಿರ್ಬೋದು, ಎಲ್ಲ ನಮ್ಮ ಇಡೀ ಕಾರ್ಪೊರೇಟ್ರು ಎಲ್ಲರೂ ಸೇರಿಕೊಂಡು ಮುಂದಿನ ದಿನದಲ್ಲಿ ಇನ್ನೇನು ಮಾಡಿದೆ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನಗರಪಾಲಿಕೆಯಿಂದ ಏನು ಮಾಡಿದೆ ಅನುಕೂಲ ಆಗ್ಬೋದು ಅಂತ ಯೋಚನೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ವಿಚಾರ ಕೈಗೊಳ್ಳುತ್ತೀವಿ.